Mă tu, ce trăda, el te și cravata, stii. Cravata, gheore, mă tu, e ce trăda, promoca patru voi să te cânta, Nanica, Rakesh, gheore, mă tu, Iroi, Sucane, gheore, urdete, e ce trăda, e la tantrica, ವರ್ಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಎಲ್ಲ ಕಲಾವಿದರ ಮತ್ತು ಕರಿಯಪ್ಪತವರೆ ಈ ಒಂದು ಚಿತ್ರ ನನಗೆ ಹೇಳ್ತಾ ಇದ್ರು ಉಡುವನೆ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಧೈರ್ಯ ಬಂತು. ಭಾರತದ ಪ್ರತಿಯಲ್ಲಿ ದೇಶದ ಇತಿಹಾಸ ಭೂಮಿ ಕೆಲವೇ ವ್ಯಕ್ತಿಗಳ ಕೈಯಲ್ಲಿತ್ತು. ಸಾವಿರಾರು ಎಕರೆ ಲಕ್ಷಾಂತರ ಜನ ಆ ಭೂಮಿಯನ್ನು ಚಿತ್ರ ಮಾಡ್ಕೊಂಡಿದ್ರು, ಭೂಮಿ ಮಾಡ್ಕೊಂಡಿದ್ರು. ಅವರ ಬೆವರಿಗೆ ತಕ್ಕಂತೆ ಯಾವುದೇ ರೀತಿಯ ಬೆಲೆ ಆಗಲಿ ಅಲ್ಲ, ಅದಕ್ಕೆ ಕೊಡಬೇಕಾದಂತಹ ವೇತನವಾಗಲಿ ಯಾವುದೂ ಕೂಡ ಇರಲಿಲ್ಲ. ಅವರಿಗೆ ಕೂಲಿ ಬೇಕಾಗಿತ್ತು. ಒಪ್ಪತ್ತರ ಊಟಕ್ಕೋಸ್ಕರ ಆ ಬಹುಮಾನಿಕರ ಹತ್ರ ಹೋಗಿ ಕೂಲಿ ಕೊಡಿಸೋಗಿ ಕೂಲಿ ಕೊಡಿಯಂತದ್ದು. ಬೆಳಿಗ್ಗೆ ಸೂರ್ಯ ಹುಟ್ಟಿದ ಸೂರ್ಯ ಮುಳುಗವನ್ನು ಕೂಡ ಅವರು ಹೊರಗದ್ದೆಯಲ್ಲಿ ಕೂಲಿ ಮಾಡಿ ಸಂಜೆ ಹೊತ್ತಲ್ಲಿ ಅವ್ರು ಕೊಟ್ಟಂತಹ ಕಾಳನ್ನು ಬೀಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ದಂತ ದೃಶ್ಯವನ್ನು ನಾನು 50 ವರ್ಷಗಳ ಹಿಂದೆ ನೋಡಿದ್ದೇನೆ. ಈ ದೇಶಕ್ಕೆ ಈ ರೀತಿಯಾದಂತ ಯಾರ್ಯಾರು ಸಾವಿರಾರು ಎಕರೆ ಭೂಮಿಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅಂತವರ ಹಿಡಿತವನ್ನ ತಪ್ಪಿಸಿದಂತವ್ರು ಯಾರು ಅಂತ ಹೇಳಿದ್ರೆ ಒಬ್ಬ ಮಹಿಳಾ ನಾಯಕಿ, ಮುಖ್ಯನ ಮಹಿಳೆ ಇಂದಿರಾ ಗಾಂಧಿ. ಆ ಇಂದಿರಾ ಗಾಂಧಿ ಅಂತ ಒಬ್ಬ ನಾಯಕಿ. ಮತ್ತು ಅದೇ ರೀತಿ ಈ ಉಳುವಂತೆ ಭೂಮಿಯ ಒಡೆಯ ಅಂತ ಹೇಳಿ ಯಾರು ಉಳಿಮೆ ಮಾಡ್ತಿದ್ರು, ಯಾರ ಭೂಮಿಯ ಕೂಲಿ ಮಾಡ್ಕೊಂಡಿದ್ರು, ಯಾರಿಗೆ ಭೂಮಿ ಇರಲಿಲ್ಲೋ, ಯಾರು ಸಾವಿರಾರು ಎಕರೆ ಭೂಮಿಯನ್ನ ಹೊಂದಿದಾರೋ ಅವ್ರು ಇಷ್ಟೇ ಜಮೀನಲ್ಲಿ ಓದಬೇಕು. ಉಳಿದಿದ್ದ ಎಲ್ಲವನ್ನು ಕೂಡ ಯಾರು ಉಳಿಮೆ ಮಾಡ್ತಿದ್ರು ಅವ್ರಿಗೆ ಕೊಡಬೇಕು. ಅವ್ರನ್ನ ಭೂಮಿ ಮಾಲೀಕರನ್ನಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಕ್ರಾಂತಿಕಾರಕವಾದಂತಹ ಶಾಸನ ಬಂದಿದ್ದು ದೇವರಾಜರ್ಶನವರ ಅವಧಿಯಲ್ಲಿ. ಇಂತ ಮಹನೀಯರೆಲ್ಲರೂ ಕೂಡ ಒಂದು ತಪಸ್ಸಿನ ಬಲದಿಂದ ಇವತ್ತು ಲಕ್ಷಾಂತರ ಜನ ನಾಡಿನಾದ್ಯಂತ ದಲಿತರು ಧ್ವನಿ ಇಡತಕ್ಕ ಶಕ್ತಿಯರು ಎಲ್ಲ ವರ್ಗದ ಬಡವರು ಇವತ್ತು ಭೂಮಿಯ ಮಾಲೀಕರಾಗಿ ಇವತ್ತು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಚೀತಾಯದಿಂದ ವಿಮುಕ್ತಿಯಾಗಿದ್ದಾರೆ. ಅವರು ಕೂಡ ಭೂಮಿಯ ಮಾಲೀಕರಾಗಿ ಅವರೇ ಬಿತ್ತಿ ಬೆಳೆದು ಅವರು ಅನ್ನವನ್ನು ಹಾಕ್ತಿದ್ದಾರೆ. ಅವರು ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ. ಇದು ಅಸಮಾನತೆಯ ಸಮಾಜ ಆಗಿತ್ತು. ಸಮಾನತೆ ಬರಬೇಕು ಅಂತಂದ್ರೆ ಎಲ್ಲರೂ ಕೂಡ ಇದ್ರೆ ಈ ಸಂಪತ್ತು, ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ತಿತ್ತು. ಅದೇ ನಮ್ಮ ಸಂವಿಧಾನ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತಹ ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲಿ ಈ ಒಂದು ಮುಂದೆ ಮುಂದೆ ಮಡಿಯ ಕಥೆಯ ಹಿನ್ನೆಲೆಯಲ್ಲಿ ಇವತ್ತು ನೀವು ಚಿತ್ರವನ್ನು ತೆಗೆದಿದೆ ಅಂತ ಹೇಳಿ ಆರಂಭದಲ್ಲಿ ಗೊತ್ತಾಗುತ್ತೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದರಿಂದ ಒಂದು ಸಿನಿಮಾ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಒಳ್ಳೆ ಒಂದು ಸಂದೇಶ ಕೊಡಬೇಕು. ಮೊಚ್ಚಿಟ್ಕೊಂಡು ರಿಲೇಟ್ ಮಾಡೋದಲ್ಲ. ಅವನು ಜೇಬಿಂದ ನಾವೆಲ್ಲ ಕಣ್ಣೀರ ಹಾಕಿದ್ದು ವಾಪಸ್ ಬರ್ತಾ ಇದ್ವಿ. ಬಂಗಾರದ ಮನುಷ್ಯ, ಭೂತ ಹೆಣ್ಮಗಳಾಗಿದ್ದು, ಬಸ್ತು ನಿವಾಸ, ಮಣ್ಣಿನ ಮಗ, ಇಂಥ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಒಂದು ಸಂದೇಶ ಕೊಡೋದಾಗ ನಟರು ಮತ್ತು ನಿರ್ದೇಶಕರು ಧೈರ್ಯ ಬರೀತಕ್ಕಂಥವ್ರು ಇವತ್ತು ಅಂತ ಒಂದು ಸಂದೇಶಕ್ಕೆ ಕೊಡಬೇಕು. ಸಮಂತಕ್ಕಂಥ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು, ಸಮಾನವಾಗಿ ಇರಬೇಕು. ಯಾರು ಕೂಡ ಉಪವಾಸ ಇರಬಾರ್ದು. ಉಪವಾಸ ಇದ್ದವರಿಗೆ ಕರುಣೆ ಕೊಡ್ತಕ್ಕಂಥ ಹೃದಯ ಬರಬೇಕು ಅಂತ ಹೃದಯವಂತಿಕೆಯನ್ನ ಪ್ರೀತಿಸುವಂತ ಅಂತ ಸಂದೇಶವನ್ನು ಕೊಡುವಂತ ಶಿಲ್ಪಗಳು ಬರಬೇಕು. ದುನಿಯಾ ಚಿತ್ರದಲ್ಲಿ ಅಂತದೇ ಒಂದು ಸಂದೇಶ ಸಾರುವಂತ ಚಿತ್ರ ಇತ್ತು. ಬಹಳ ಚೆನ್ನಾಗಿ ನನ್ನ ಸಿನಿಮಾ ನಾನು ನೋಡಿದ್ದೇನೆ. ಮತ್ತೆ ಭೀಮ ಅಂತಕ್ಕಂಥ ಸಿನಿಮಾ ಬಂದಿದೆ ಅಂದ್ರು ನಾನು ಬರುವಂತ ನಾನು ನೋಡಕ್ಕೆ ಆಗಲಿಲ್ಲ, ನೋಡ್ತೀನಿ. ಅದರಿಂದ ನೀವು ಈ ಸಮಾಜಕ್ಕೆ ಒಳ್ಳೆ ಒಂದು ಸಂದೇಶವನ್ನು ಕೊಡುವಂತ ಬಡತನದ ನಿರ್ಮೂಲನೆ ಮಾಡುವಂತ ಸಮಾಜದ ನಿರ್ಮಾಣ ಮಾಡುವಂತ ಕತೆ ಕೂಡ ಈ ಚಿತ್ರ ಬರಲಿ, ಈ ಚಿತ್ರ ಯಶಸ್ವಿ ಆಗಲಿ. ಇತ್ತೀಚೆಗೆ ಯೂಟ್ಯೂಬ್
ಮೊಬೈಲು ಟಿವಿ ಅವರಿಂದ ಜೆಪಿ ಒಂದು ಸಿನಿಮಾ ನೋಡತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿ ನೋಡಿದರೆ ಎಷ್ಟು ಆನಂದ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ಮೊಬೈಲ್ ನೋಡಿದ್ರೆ ನಿಮ್ಗೆ ಕನ್ನಡ ಹೋಗುತ್ತೆ, ನಿಮ್ಗೆ ಸೊಂಟ ಮುಂದೆ ಹೋಗುತ್ತೆ. ಇಲ್ಲಿ ಬಂದು ಅಗತ್ಯವಾಗಿ ಎಲ್ಲರೂ ಕೂಡ ಜೆಪಿನಲ್ಲಿ ಒಂದು ಸಿನಿಮಾ ನೋಡ್ರಿ, ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ. ವಿಜಯ ಮಿತ್ರ ಒಬ್ಬ ನಟ ಇದು ಜೊತೆಗೆ ವಿಜಯನ ದೂರದಿಂದ ನೋಡಿದ್ದೇವೆ.